ನಮಸ್ಕಾರ ಎಲ್ಲರಿಗೂ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಆರ್ ಚಾನಲ್ನಲ್ಲಿ ಕ್ಷೀರಪಾಕ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಂದು ನೈವೇದ್ಯವಾಗಿ ಇಡುವಂತಹ ಈ ಪಾಯಸ ತುಂಬ ರುಚಿಯಾಗಿರುತ್ತೆ ಬೆಲ್ಲ ಹಾಲಿನಿಂದ ಮಾಡಿರುವಂತಹ ಈ ಪಾಯಸ ಬೆಲ್ಲ ಹಾಕಿದ್ರೂ ಸ್ವಲ್ಪನೂ ಒಡಿದೇ ಇರುವಂತಹ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಐಕಾನ್ ಆನ್ ಮಾಡಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೀನಿ ಅನ್ನಕ್ಕೆ ಉಪಯೋಗಿಸುವಂತಹ ಅಕ್ಕಿ ಇದು ಈ ಅಕ್ಕಿನ ಒಂದು ಬೌಲಿಗೆ ಹಾಕ್ಕೊಂಡು ಕ್ಲೀನಾಗಿ ಎರಡರಿಂದ ಮೂರು ಬಾರಿ ತೊಳಿಬೇಕು ನೋಡಿ ಅಕ್ಕಿ ಕ್ಲೀನ್ ಆಗಿ ತೊಳೆದಾಗಿದೆ ಇದನ್ನ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಅಕ್ಕಿ ಕುಕ್ಕರಿಗೆ ಹಾಕಿದ ನಂತರ ಎರಡು ಕಪ್ಪಿನಷ್ಟು ಹಾಲು ಹಾಕ್ತಾ ಇದ್ದೀನಿ ಅಕ್ಕಿ ತಗೊಂಡಿರುವಂತಹ ಕಪ್ಪಲತೆಯಲ್ಲಿ ಹಾಲು ಹಾಕ್ತಾ ಇದ್ದೀನಿ ನಾನು ಈ ಕ್ಷೀರಪಾಕಕ್ಕೆ ನಾಲ್ಕು ಕಪ್ಪಿನಷ್ಟು ಟೋಟಲ್ ಆಗಿ ಹಾಲು ತಗೊಂಡಿದ್ದೀನಿ ಈಗ ಎರಡು ಕಪ್ಪಿನಷ್ಟು ಹಾಲು ಹಾಕಿದ್ದೀನಿ ಹಾಗೆ ಎರಡು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಮೂರರಿಂದ ನಾಲ್ಕು ವಿಸಲ್ ಬರುವ ತನಕ ಕುಕ್ಕರನ್ನು ಕೂಗಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕುಕ್ಕರು ಕೂಗಿದೆ ಸಾಕು ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗಲಿ ಪಾತ್ರೆಗೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಬೆಲ್ಲ ಮತ್ತು ಹಾಲು ಸೇಮ್ ಮೆಜರ್ಮೆಂಟಲ್ಲಿ ಇರಬೇಕು ನೋಡಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲದ ನೀರು ತಣ್ಣಗಾಗಬೇಕು ಕುಕ್ಕರ್ ಕೂಲ್ ಆಗಿದೆ ಬೆಂದಿರುವಂತಹ ಅನ್ನವನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಆವಾಗಲೇ ಕ್ಷೀರಪಾಕ ತುಂಬ ಚೆನ್ನಾಗುತ್ತೆ ಇದಕ್ಕೆ ನಾನು ಎರಡು ಕಪ್ಪಿನಷ್ಟು ಹಾಲು ಹಾಕ್ತಾ ಇದ್ದೀನಿ ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬಹುದು ಕಾಯಿಸಿರುವಂತಹ ಹಾಲು ಬೇಕಾದರೂ ಹಾಕ್ಕೊಳ್ಬಹುದು ಈ ಅನ್ನದ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಕೊಳ್ಬೇಕು ನಿಮಿಷ ಕದ್ರೆ ಸಾಕಿದ್ದು ನಂತರ ನಾನು ಇದಕ್ಕೆ ಬೆಲ್ಲದ ಪಾಕ ಹಾಕ್ತೀನಿ ಬೆಲ್ಲದ ಪಾಕ ತಣ್ಣಗೆ ಮಾಡಿ ಹಾಕೋದ್ರಿಂದ ಹಾಲು ಒಡೆಯಲ್ಲ ಹೆಚ್ಚಾಗಿ ಹಾಲಿನಿಂದ ಮಾಡಿರುವಂತಹ ಪಾಯಸ ಹೊಡೆಯುತ್ತೆ ಅಂತ ಹೇಳ್ತಾರೆ ಈ ರೀತಿ ಮಾಡಿ ನೋಡಿ ಹಾಲು ಸ್ವಲ್ಪ ಒಡೆಯಲ್ಲ ಬೆಲ್ಲದ ಪಾಕ ಹಾಕಿದ ನಂತರ ಇದನ್ನು ಕುದಿಸ್ಕೊಳ್ಬೇಕು ನಾನು ಮುಚ್ಚಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಕುದಿ ಬಂದಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದು ಕುದಿ ಬಂದಿದೆ ಸಾಕು ಸ್ಟವ್ ಆಫ್ ಮಾಡ್ತೀನಿ ಹೆಚ್ಚು ಕುದಿಸೋಕ್ಕೆ ಹೋಗಬೇಡಿ ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ಹಾಕಬೇಕು ಒಗ್ಗರಣೆ ಸೌಂಟಿಗೆ ಎರಡು ಸ್ಪೂನಿನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಮಾಡುವಂತಹ ಪಾಯಸ ಇದು ತುಂಬ ರುಚಿಯಾಗಿರುತ್ತೆ ಕಟೀಲು ಉಡುಪಿ ಆಚೆ ಎಲ್ಲ ತುಂಬಾ ಹೆಚ್ಚಾಗಿ ಮಾಡ್ತಾರೆ ಈ ಪಾಯಸನ ನೋಡಿ ಗೋಡಂಬಿ ಫ್ರೈ ಆಗಿದೆ ಈಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ ಪಾಯಸಕ್ಕೆ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ತುಪ್ಪದ ಸಮೇತ ಹಾಕ್ಕೊಳ್ಬೇಕು ಗೋಡಂಬಿ ದ್ರಾಕ್ಷಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಷೀರಪಾಕ ಅಥವಾ ಪಾಯಸ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ದೇವಿ ನೈವೇದ್ಯಕ್ಕೆ ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬೆಲ್ಲದ ಪಾಕ ತಣ್ಣಗೆ ಮಾಡಿ ಹಾಕೋದ್ರಿಂದ ಸ್ವಲ್ಪನೂ ಇದು ಒಡೆಯಲ್ಲ ತುಂಬ ರುಚಿಯಾಗಿಯೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಆರೋಗ್ಯಕರ ಅಡುಗೆಗಳಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಬಾಯ್ ಫ್ರೆಂಡ್ಸ್